ನಾ ನಂಬಲ್ಲ. ನವೀನ್ ಮೇಲೆ ಸುಮ್ಮನೆ ಆರೋಪ ಮಾಡಬೇಡ ದೀಪಿಕಾ. ಅವನಿಗೆ ಬದಲಾಗಿದ್ದಾನೆ. ನಾನು ಅವರ ಹೆಂಡತಿ ಅಜ್ಜಿ. ನಾನು ಯಾಕ ಅವರ ಮೇಲೆ ಇಲ್ಲದೇ ಇರೋ ಆರೋಪ ಮಾಡಲಿ? ನಾನು ಅವರು ಬದಲಾಗಿದ್ದಾರೆ ಅಂತ ನಂಬಿದ್ದೆ. ಆದ್ರೆ ಆದ್ರೆ ಏನಾಯ್ತು? ಅದಕ್ಕಿಂತ ಹೆಚ್ಚಿಂದು ನನ್ನ ಹತ್ರ ಏನು ಕೇಳಬೇಡಿ ಅಕ್ಕ. ಹೆದರ್ಕೋಬೇಡ ದೀಪಿಕಾ. ನಾನು ನಿಮ್ಮ ಜೊತೆ ಇದೀನಿ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ 50 ಲಕ್ಷ ಕೊಟ್ಟು ಕೈ ತೊಳ್ಕೊಂಡ್ರೆ ಸಾಕು ಅಂತ ಅನ್ಸ್ತಾ ಇದೆ. ಇನ್ನು ಯಾವುದ್ರ ಬಗ್ಗೆನೂ ಯೋಚನೆ ಇಲ್ಲ. ಈ ಪರಿಸ್ಥಿತಿಯಿಂದ ನಾವು ಆಚೆ ಬರಬೇಕು. ಪರವಾಗಿಲ್ಲ ಹೇಳು. ನೀನು ಇನ್ನೂ ಮುಚ್ಚಿಟ್ಟು ನವೀನ ವಹಿಸ್ಕೋಬೇಕು ಅನ್ನೋದಾದ್ರೆ ನಾನು ಏನು ಹೇಳಲ್ಲ. ಆದ್ರೆ ನಿನ್ನ ಹೆಸರು ಎಲ್ಲೂ ಆಚೆ ಬರದಿರೋ ಹಾಗೆ ನಾನು ನೋಡ್ಕೋತೀನಿ ದೀಪಿಕಾ. ಐ ಪ್ರಾಮಿಸ್. ಯಾಕಂದ್ರೆ ನಿನ್ನ ಸಂಸಾರ ಹಾಳಾಗಬಾರ್ದು ಅನ್ನೋ ಯೋಚನೆ ನಮಗೂ ಇದೆ. ನಾವಿಬ್ರು ನಿಂತೆ ನಿನ್ನ ಮದುವೆ ಮಾಡ್ತಿದ್ದು ಮರಿಬೇಡ. ಮರೆಯಕ್ಕಾಗತ್ತ ಅಕ್ಕ? ನೀವಿಬ್ರೇ ನಿಂತು ನನ್ನ ಮದುವೆ ಮಾಡಿಸಿದ್ರಿ. ಇಲ್ಲ ಅಂದಿದ್ರೆ ನಾನು ಹೆಣ ಆಗಿರ್ತಿದ್ದೆ. ನಾನಿರಲಿ, ನನ್ನ ಫೋಟೋ ಕೂಡ ಎಲ್ಲರಿಗೂ ಮರ್ತು ಹೋಗ್ತಿತ್ತು. ಅಷ್ಟು ಋಣ ಅವರ ಮೇಲಿದೆ ಅಂತ ಹೇಳ್ತಾ ಇದ್ದೀಯ. ಅಂದಾಗ ಮುಚ್ಚು ಮರೆ ಏನಿದೆ? ನಮ್ಮ ಮನೆ ಮಾನ ಮರ್ಯಾದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ದೀಪಿಕಾ. ಒಂದ್ ವಿಷಯ ಹೇಳ್ತೀನಿ ಅಕ್ಕ. ಆ 50 ಲಕ್ಷನ ನವೀನೇ ಏನೋ ಮಾಡಿದ್ದಾರೆ. ಅಲ್ಲಿಂದ ಇಸ್ಕೊಂಡು ಬಂದಿರೋದು ಇವರೇ ಅಂದಮೇಲೆ ಅದು ಅವ್ರ ಹತ್ರನೇ ಇರುತ್ತೆ. ಆದ್ರೆ ಅವ್ರು ಒಪ್ಕೋತಿಲ್ಲ ಅಷ್ಟೇ. ಇದನ್ ನೀವ್ ಹೇಗ್ ಕಂಡು ಹಿಡಿತೀರೋ ಗೊತ್ತಿಲ್ಲ. ಆದ್ರೆ ಸುಮ್ನೆ ಬೇರೆಯವ್ರ ಮೇಲೆ ಅನುಮಾನ ಪಡೋದು ಅಥವಾ ದುಡ್ಡೆಲ್ಲೋಯ್ತು ಅಂತ ಕಂಡುಹಿಡಿಯೋದ್ರಲ್ಲಿ ಅರ್ಥನೇ ಇಲ್ಲ. ಇವರನ್ನೇ ಸರಿಯಾಗಿ ವಿಚಾರಿಸಿ ನೋಡಿ. ಯಾಕೆಲ್ಲರೂ ವಿಚಿತ್ರವಾಗಿ ನೋಡ್ತಾ ಇದೀರಾ? ಆ ಹೀರಾಲಾಲ್ ಹತ್ರ ದುಡ್ಡು ಯಾರಿಸ್ಕೊಂಡು ಅಂತ ತಿಳ್ಕೊಂಡ್ರ? ಹೌದು, ತಿಳ್ಕೊಂಡಿದೀವಿ. ಅದಕ್ಕೆ ಅವ್ರ ಹತ್ರನೇ ಮಾತಾಡ್ಬೇಕು ಅಂತ ಕಾಯ್ತಾ ಇದೀವಿ. ಯಾರದು ಮೋಸ ಮಾಡೋದಕ್ಕೆ ಮನ್ಸ್ ಹೇಗ್ ಬಂತು ನಿನ್ಗೆ? ನಮ್ಗೆಲ್ಲ ವಿಷಯ ಗೊತ್ತಾಗಿದೆ. ನಾವಿ ದಯವಿಟ್ಟು ಆ ದುಡ್ಡನ್ನ ತಂದ್ಕೊಟ್ಬಿಡು. ನೋಡು, ನಾವು ಬೇರೆ ಯಾವ ವಿಚಾರನು ಕೆತ್ಕೋದಕ್ ಹೋಗಲ್ಲ. ಮನೆಯವ್ರ ಮಧ್ಯನೆ ಈ ತರ ಎಲ್ಲ ಆಗಿದೆ ಅಂತ ಬೇರೆಯವ್ರಿಗೆ ಗೊತ್ತಾದ್ರೆ ಮರ್ಯಾದೆ ಹೋಗೋದು ನಮ್ದೇನೆ. ಮೈ ಗಾಡ್, ನನಗೂ ಇದಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ನಿಮಗಿಂದ ಹಿಂಗ ತಿಳಿಸ ಹೇಳಿ. ನಾನು ನೀನ್ ಹೇಳ್ತಿರೋದೆಲ್ಲ ದೀಪಿಕಾ ಹೇಳಿದಕ್ಕೆ ವಿರುದ್ಧವಾಗಿದೆ. ದೀಪಿಕಾ ನಮ್ಗೆಲ್ಲ ವಿಷಯನು ಹೇಳಿದಳು. ಇದೆಲ್ಲ ಮನೆ ಮರ್ಯಾದೆಗೋಸ್ಕರ ಮುಚ್ಚಿಟ್ಟಿದೀವಿ. ಹೇಳು ನವೀನ್, ಹೀರಾಲಾಲ್ ಹತ್ರ ತಗೊಂಡಿರೋ ದುಡ್ಡು ಎಲ್ಲಿದೆ? ನವೀನ್, ನನ್ಗೆ ಆ ದುಡ್ಡು ಅರ್ಜೆಂಟ್ ಇದೆ. ನಿನ್ಗೇನಾದ್ರೂ ಬೇಕಾಗಿದ್ರೆ ಹೇಳು. 15 ದಿವಸ ಟೈಮ್ ಕೊಡು, ನನ್ನ ಬ್ಯಾಂಕ್ ಇಂದ ಟ್ರಾನ್ಸ್ಫರ್ ಮಾಡ್ತೀನಿ. ಬಟ್ ಪ್ಲೀಸ್, ಆ ದುಡ್ಡು ನನಗೆ ವಾಪಸ್ ಕೊಡು. ಬ್ರೋ, ಏನ್ ರಾಣೆಗೂ ಇಲ್ಲ, ದಯವಿಟ್ಟು ನನ್ನ ನಂಬು. ಆ ಹೀರಾಲಾಲ್ ಹತ್ರ ದುಡ್ಡಿಸ್ಕೊಂಬಾ ಅಂತ ನೀನ್ ನನಗೆ ಫೋನ್ ಮಾಡಿಲ್ಲ. ಆ ಹೀರಾಲಾಲ್ ಯಾರು ಅನ್ನೋದು ನನಗೆ ಗೊತ್ತು ಇಲ್ಲ, ನಾನು ಅವನು ನೋಡು ಇಲ್ಲ. ಇನ್ ದುಡ್ಡು ಎಲ್ಲಿಂದ ಇಸ್ಕೊಳ್ಳಿ? ಹಾಗಾದ್ರೆ ಫೋನ್ ಕಾಲ್ ರಿಸೀವ್ ಮಾಡಲೇ ಇಲ್ವಾ ನೀನು? ಇಲ್ಲ ಬ್ರೋ. ನನ್ನ ಮೆಸೇಜ್ ನೋಡ್ಲಿಲ್ವಾ ನೀನು? ಹೀರಾಲಾಲ್ದು ಅಡ್ರೆಸ್ ಕಳಿಸಿದ್ದೆ. ಇಲ್ಲ ಇಲ್ಲ ಇಲ್ಲ. ಅಷ್ಟು ಸ್ಪಷ್ಟವಾಗಿ ಹೇಳಿ, 11 ರಿಂದ 11:30 ಒಳಗೆ ಹೋಗಿ ದುಡ್ಡು ಇಸ್ಕೊ. ನನಗೆ ಹೋಗೋದಕ್ಕೆ ಆಗೋದಿಲ್ಲ. ಅದ್ರ ಮೇಲೆ ಅವರು ದುಬೈಗೆ ಹೋಗ್ಬಿಡ್ತಾರೆ ಅಂತ ಅಡ್ರೆಸ್ ಕೂಡ ಮೆಸೇಜ್ ಮಾಡಿದ್ದೀನಿ. ಏನು ಹೇಳ್ತೀರಾ ಹಾಗೆ ಫೋನ್ ಇಟ್ಬಿಟ್ಟೆ? ಬ್ರೋ, ಒಂದ್ ನಿಮಿಷ. ನೀ ನನಗೆ 11 ರಿಂದ 11:30 ಒಳಗಡೆ ಕಲೆಕ್ಟ್ ಮಾಡ್ಕೊ ಅಂತ ಹೇಳಿದ್ಯಾ ಅಂದ್ರೆ ನೀನ್ ನನಗೆ ಫೋನ್ ಮಾಡಿದ್ದೆ ಎಷ್ಟೊತ್ತಿಗೆ? ಅರೌಂಡ್ 11:10 ಆಗಿತ್ತು. ಬ್ರೋ, ನಾನು ಅವಾಗ ಮೊಬೈಲ್ನ ಚಾರ್ಜ್ಗೆ ಹಾಕಿದ್ದೆ. ದೀಪಿಕಾ, ನಿನಗೆ ನೆನಪಿದ್ಯಾ ನಾನು ಅವತ್ತು ಎಷ್ಟೊತ್ತಾದ್ರೂ ಮನೇಲೇ ಇದ್ದೆ? ನೀನ್ ನನ್ನ ಕೇಳಿದೆ 11 ಗಂಟೆ ಆದ್ರೂ ಮನೇಲೆ ಏನಕ್ಕಿದ್ದೀರಾ ಅಂತ. ನಾನು ಆಫೀಸ್ಗೆ ಏನಕ್ಕೆ ಹೋಗ್ತಿಲ್ಲ ಅಥವಾ ಆಫೀಸಲ್ಲಿ ಏನಾಗಿದೆ ಅನ್ನೋದನ್ನ ನಾನು ನಿನಗೆ ಅವಾಗ ಹೇಳ್ತಾ ಇದ್ದೆ. ಹೌದು, ಆದ್ರೆ ಅವಾಗ ಯಾವ ಫೋನು ಬರ್ಲಿಲ್ಲಲ್ಲ. ಬಂದಿದ್ರು ನಾನು ಫೋನ್ನ ರಿಸೀವ್ ಮಾಡಿಲ್ಲ, ಯಾಕಂದ್ರೆ ಅದು ಸೈಲೆಂಟ್ ಅಲ್ಲಿತ್ತು.
ಹಾಗಾದ್ರೆ ಆ ಕಾಲ್ ಅನ್ನ ಬೇರೆ ಯಾರೋ ರಿಸೀವ್ ಮಾಡಿರ್ಬೇಕು. ನವೀನ್ ಹೇಳ್ತಾ ಇರೋದು ನಿಜನಾ ದೀಪಿಕಾ? ಹೌದು ಅಕ್ಕ. ನಿಮ್ ಮಾತನ್ನ ಕೇಳಿಸ್ಕೊತಾ ಇದ್ರೆ ಯಾರೋ ಬೇರೆಯವರು ಈ ಕಾಲ್ನ ರಿಸೀವ್ ಮಾಡಿ ಅವ್ರಿಗೆ ಈ ದುಡ್ಡಿನ ವಿಚಾರ ಗೊತ್ತಾಗಿದೆ ಅನ್ಸ್ತಾ ಇದೆ. ದುಡ್ಡನ್ನ ಕಲೆಕ್ಟ್ ಮಾಡ್ಕೊಳ್ಳೋ ಎಸ್ ಎಂ ಎಸ್ ಅಡ್ರೆಸ್ ಎಲ್ಲ ಅವ್ರು ನೋಡಿದ್ದಾರೆ, ಆಮೇಲೆ ಅದನ್ನ ಡಿಲೀಟ್ ಮಾಡಿದ್ದಾರೆ. ಅದ್ಯಾರು ಅಂತ ಮೊದಲು ತಿಳ್ಕೋಬೇಕು. ಅವರೇ ಹೋಗಿ ದುಡ್ಡನ್ನ ಕಲೆಕ್ಟ್ ಮಾಡಿರೋದು, ಇದ್ರಲ್ಲಿ ಅನುಮಾನನೇ ಇಲ್ಲ. ಇದನ್ನ ನಾವು ಎನ್ಕ್ವೈರಿ ಮಾಡೋ ಅಗತ್ಯ ಇಲ್ಲ. ಪೊಲೀಸ್ ಅವ್ರಿಗೆ ಫೋನ್ ಮಾಡಿದ್ರೆ ಅವರೇ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಬ್ರೋ, ಪೊಲೀಸ್ಗೆಲ್ಲ ಫೋನ್ ಮಾಡ್ಬೇಡ. ನಾವೀಗ ಮಾಡ್ಬೇಕಾಗಿರೋ ಕೆಲಸ ಆ ಕಾಲ್ ರಿಸೀವ್ ಮಾಡಿದ ಯಾರು ಅಂತ ತಿಳ್ಕೋಬೇಕು. ಅದನ್ನ ನಾವೇ ಮಾಡೋಣ. ನವೀನ್, ದುಡ್ಡು ಅರ್ಜೆಂಟ್ ಆಗಿ ಬೇಕಾಗಿದೆ. ಜೀವ ಅವರೇ, ನಿಮ್ಗೆ ದುಡ್ಡು ಸಿಗತ್ತೆ, ಉಳಿದ ವಿಷಯನ ನಂಗೆ ಬಿಟ್ಬಿಡಿ. ನಾಳೆ ಒಳಗಡೆ ಆ ದುಡ್ಡು ಯಾರು ತಗೊಂಡಿದ್ದಾರೆ ಅಂತ ನಾನು ಕಂಡುಹಿಡಿತೀನಿ. ಬನ್ನಿ ಮಿಸ್ಟರ್ ಶರ್ಮಾ. ಏನಯ್ಯ ಬರೋದು? ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿನ್ನನ್ನು ಹಿಡಿಯಕ್ಕಾಗಲ್ಲ ಅಂತ ತಿಳ್ಕೊಂಡಿದ್ಯಾ? ಪ್ಲೀಸ್ ಕೂತ್ಕೊಳ್ಳಿ. ನೀವು ಸ್ವಲ್ಪ ಸಮಾಧಾನದಿಂದ ಇದ್ರೆ ನನ್ನ ವೈಫ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನಮಸ್ಕಾರ ಮೇಡಮ್. ಏನ್ ಮೇಡಮ್, ನಿಮ್ಮ ಹಸ್ಬೆಂಡ್ ಈ ತರ ಮಾಡ್ಬಿಟ್ರಲ್ಲ? ನಮಸ್ಕಾರ ಸರ್. ಆದ್ರೆ ಪರಿಚಯ ಮಾಡ್ಕೊಳ್ಳೋದು ಹೀಗಲ್ಲ. ನನ್ನ ಫೋನ್ ಆಫ್ ಆಗಿದ್ರು ನಾನು ಆಫೀಸ್ನಲ್ಲೇ ಇರ್ತೀನಿ ಅನ್ನೋದು ನಿಮ್ಗೆ ಗೊತ್ತಲ್ವಾ ಶರ್ಮಾ ಅವರು? ನೀನು ಆಫೀಸಲ್ಲಯ್ಯ, ಪಾತಾಳದಲ್ಲಿ ಹೋಗಿ ಕೂತ್ಕೊಂಡ್ರು ನನ್ನ ದುಡ್ಡು ನಾನು ವಸೂಲಿ ಮಾಡದೆ ಬಿಡೋದಿಲ್ಲ. ಏನ್ ಅನ್ಕೊಂಡಿದ್ದೀನಿ ನೀವು? ಹೀಗೆಲ್ಲ ಬಿಹೇವ್ ಮಾಡ್ಬಿಟ್ರೆ ನಾನು ನೀನು ಬಿಟ್ಬಿಡ್ತೀನ? ನೋಡೋ, ನನ್ನ ದುಡ್ಡು ನಾನು ಸಿಗೋವರೆಗೂ ನಾನು ಯಾವ ಲೆವೆಲ್ ಬೇಕಾದ್ರೂ ಹೋಗ್ತೀನಿ. ಒಂದ್ ನಿಮಿಷ ಸರ್, ನನಗೂ ಮಾತಾಡೋದಕ್ಕೆ ಅವಕಾಶ ಕೊಡಿ. ನೀನೇನಮ್ಮ ಮಾತಾಡೋದು? ನಾನು ಇವ್ರ ಹೆಂಡತಿ ಅಷ್ಟೇ ಅಲ್ಲ, ಒಬ್ಬ ಅಡ್ವೊಕೇಟ್ ಕೂಡ. ನೀವು ಮಾಡ್ತಾ ಇರೋದು ಇಲ್ಲೀಗಲ್ ಡೀಲಿಂಗ್. 50 ಲಕ್ಷನ ಕ್ಯಾಶ್ ಅಲ್ಲಿ ಕೇಳ್ತಾ ಇದ್ದೀನಿ. ನಾವು ಕೊಡಕ್ಕಾಗಲ್ಲ ಅಂದ್ರೆ ಏನ್ ಮಾಡ್ಕೋತೀರ? ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ? ನನಗೆ ಇವರು ಕ್ಯಾಶ್ ಕೊಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೊಡ್ತೀರಾ? ಅಥವಾ ಕೋರ್ಟ್ಗೆ ಹೋಗ್ತೀರಾ? ನನಗೆ ನನ್ನ ದುಡ್ಡು ಕೊಡಿಸಿ ಅಂತ ಕೇಳ್ಕೋತೀರಾ? ಸಾಧ್ಯ ಇಲ್ಲ. ಲಾ ನಿಮ್ ಸಹಾಯಕ್ಕೆ ಬರಲ್ಲ. ನಾವು ಒಂದೇ ಒಂದು ಮಾತಕ್ಕೆ ಕಟ್ಟುಬಿದ್ದು ನಿಮ್ಗೆ 50 ಲಕ್ಷ ಕ್ಯಾಶ್ ಕೊಡ್ತೀವಿ ಅಂತ ಹೇಳಿದೀವಿ ಅಷ್ಟೇ. ಅದು ಬಿಟ್ರೆ ಯಾವ ಕಾನೂನು ನಿಮ್ ಸಹಾಯಕ್ಕೆ ಬರಲ್ಲ. ಏನ್ ಮೇಡಮ್ ಲಾ ಪಾಯಿಂಟ್ ಹಾಕ್ತಾ ಇದ್ದೀರಾ? ನನ್ನ ಹತ್ರ ಖರ್ಚು ಮಾಡಿಸುವಾಗ ಇದೆಲ್ಲ ಗೊತ್ತಿರ್ಲಿಲ್ವಾ? ಏನಯ್ಯ ಜೀವ, ನಿನ್ನ ಹೆಂಡತಿ ಕರ್ಕೊಂಡ್ಬಂದು ನಿಲ್ಲಿಸ್ಕೊಂಡ್ಬಿಟ್ರೆ ತಪ್ಪಿಸ್ಕೋಬಹುದು ಅಂತ ತಿಳ್ಕೊಂಡಿದ್ಯಾ? ತಪ್ಪಿಸ್ಕೋಬೇಕು ಅಂತ ಯೋಚನೆ ಮಾಡಿದ್ರೆ ಇವತ್ತು ನಾನು ಆಫೀಸ್ಗೆ ಬಂದು ಕೂತ್ಕೊಂತಿರ್ಲಿಲ್ಲ, ಹಾಗೆ ಮಾತಾಡ್ತಾನೂ ಇರ್ಲಿಲ್ಲ. ದಯವಿಟ್ಟು ಇಂಥ ಮಾತುಗಳನ್ನ ಮಾತಾಡಬೇಡಿ. ಜೀವ ಅವರೇ ಇರಿ, ಲೆಟ್ ಮೀ ಹ್ಯಾಂಡಲ್ ದಿಸ್. ಏನಂತ ಅನ್ಕೊಂಡಿದ್ದೀರಾ ಸರ್? ನಾವು ನಿಮ್ಗೆ ದುಡ್ಡು ಕೊಡದೆ ಓಡ್ ಹೋಗ್ತೀವಿ ಅಂತ ಅನ್ಕೊಂಡಿದ್ದೀರಾ? ಹಾಗೆ ಮಾಡೋದಾಗಿದ್ರೆ ಇನ್ನೂ ಒಂದ್ 2-3 ಕೋಟಿ ಖರ್ಚು ಮಾಡಿಸ್ತಾ ಇದ್ದೀವಿ. ನೋಡಿ, ನಮ್ಮ ಹತ್ರ ದುಡ್ಡು ಇಲ್ಲದೆ ನಾವು ಕೂತಿಲ್ಲ. ಈಗಲೂ ನಾವು ನಿಮ್ ಟ್ರಾನ್ಸ್ಫರ್ ಮಾಡ್ತೀವಿ, ಆದ್ರೆ ಅದು ಚೆಕ್ ಮೂಲಕ ಆಗಿರತ್ತೆ ಅಥವಾ ಬ್ಯಾಂಕ್ ಟ್ರಾನ್ಸ್ಫರ್ ಮೂಲಕ ಆಗಿರತ್ತೆ. ಇವತ್ತಿನ ದಿನದಲ್ಲಿ 50 ಲಕ್ಷ ಕ್ಯಾಶ್ ಹೊಂದಿಸೋದು ತುಂಬಾ ಕಷ್ಟ ಇದೆ, ಅದ್ ನಿಮ್ಗೆ ಗೊತ್ತು. ನೀವೊಬ್ಬ ನಿಜವಾದ ಬಿಸ್ನೆಸ್ ಮ್ಯಾನೇ ಆಗಿದ್ರೆ ಕ್ಯಾಶ್ ವ್ಯವಹಾರನ ಮಾಡ್ತಾನೆ ಇರಲಿಲ್ಲ. ಆದ್ರೆ ನೀವು ಮಾಡ್ತಿರೋದು 420 ಕೆಲಸ. ನನ್ನಂತವಳಾಗಿದ್ರೆ ಇಂಥ ವ್ಯವಹಾರಕ್ಕೆಲ್ಲ ನಾನು ಕೈಯೇ ಹಾಕ್ತಾ ಇರ್ಲಿಲ್ಲ. ಆದ್ರೆ ಜೀವ ಅವರು ಕೊಟ್ಟಿರೋ ಒಂದೇ ಒಂದು ಮಾತಕ್ಕೆ ಕಟ್ಟುಬಿದ್ದು ಇನ್ನೂ ಟ್ರೈ ಮಾಡ್ತಾನೆ ಇದ್ದಾರೆ. ನಾವು ಹೇಳಿ ಟೈಮ್ಗೆ ಕೊಡೋದಕ್ಕೆ ಆಗ್ಲಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇದೆ. ಹೊಂದ್ಕೊಂಡು ತಗೊಂಡು ಹೋಗ್ತೀನಿ ಅನ್ನೋದಾದ್ರೆ ಫೈನ್, ಇಲ್ದೆ ಇದ್ರೆ ಈಗಲೇ ಚೆಕ್ ಬರೆದು ಕೊಡ್ತೀವಿ, ತಗೊಂಡು ಹೋಗಿ. ಸರಿ ಬೇಡ, ಇಲ್ಲೇ ಕೂತ್ಕೊಂಡು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿಸ್ತೀವಿ.
ನಿಮ್ಗೆ ಬಿಟ್ಟಿದ್ದು. ಅವತ್ತೆ ಚೆಕ್ ಅಂತ ಹೇಳಿದ್ರೆ ನಾನು ಒಪ್ಕೋತಾ ಇದ್ದೆ, ಆದ್ರೆ ಅದು ಈಗ ಆಗ್ತಾ ಇಲ್ಲ. ಯಾಕೆಂದ್ರೆ ನಾನ್ ಖರ್ಚು ಮಾಡಿರೋ ದುಡ್ಡಿಗೆ ಅಕೌಂಟ್ ಇಲ್ಲ. ಈಗ ನೀವು ಚೆಕ್ ಕೊಟ್ರೆ ಅದು ಅಕೌಂಟ್ಗೆ ಹೋಗುತ್ತೆ, ಅದಕ್ಕೆ ನಾನು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಬೇಕಾಗಿಲ್ಲ, ಇದೆಲ್ಲ ಬೇಡ ನನಗೆ. ಬೇಡದೆ ಇದ್ರೆ ಕಾಯಬೇಕಾಗತ್ತೆ. ಆಯ್ತು ಮೇಡಮ್, ಕಾಯ್ತೀನಿ. ಆದ್ರೆ ನನ್ನ ದುಡ್ಡು ವಾಪಸ್ ಬರೋ ತನಕ ನಾನು ಸುಮ್ಮನೆ ಬಿಡೋದಿಲ್ಲ. ಯಾವ್ಯಾವ ದಾರಿಯಲ್ಲಿ ಹೇಗೆ ಹೋಗ್ಬೇಕು ಅಂತ ನನ್ ಚೆನ್ನಾಗಿ ಗೊತ್ತಿದೆ. ನೀವ್ ಯಾವ ದಾರಿನೂ ತಗೋಬೇಕಾಗಿಲ್ಲ ಸರ್, ಸ್ವಲ್ಪ ಟೈಮ್ ಕೊಡ್ಬೇಕು ಅಷ್ಟೆ. ಆಯ್ತು ಮೇಡಮ್, ಅದೆಷ್ಟು ಟೈಮ್ ಬೇಕು ಅಂತ ಫೋನ್ ಮಾಡಿ ಹೇಳಿ. ನೋಡು ಜೀವ, ಈ ಮೇಲೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕುತ್ಕೋಬೇಡ. ನೀನು ನನಗೆ ನಿನ್ನ ಬಗ್ಗೆ ನಿನ್ನ ಕಂಪ್ನಿ ಬಗ್ಗೆ ಈಗಲೂ ನಂಬಿಕೆ ಇದೆ. ನಿನ್ನ ಹೆಂಡತಿ ಹೇಳ್ತಾ ಇದಾರೆ ಅಂತ ನಾನು ನಿನಗೆ ಟೈಮ್ ಕೊಡ್ತಾ ಇದ್ದೀನಿ. ಬರ್ತೀನಿ. ಹೇಳು ಶಿವಾನಿ, ಮತ್ತೆ ದುಡ್ಡು ಸಿಗೋದಕ್ಕೆ ಏನಾದ್ರೂ ಅವಕಾಶಗಳಿದ್ಯಾ? ಯಾಕೆ ಅಣ್ಣ, 25 lakhs ನ ಖರ್ಚು ಮಾಡ್ಬಿಟ್ಯಾ? ಅಯ್ಯೋ, ಹಾಗೇನೂ ಇಲ್ಲ. ಬರೋ ದುಡ್ಡನ್ನ ಯಾಕೆ ಬಿಡ್ಬೇಕು ಅಂತ. ಅದ್ ಸರಿ, ನೀನೇನ್ ಮಾಡ್ದೆ ಆ ದುಡ್ಡು? ನನ್ ದುಡ್ಡು ಹಾಗೆ ಇದೆ, ಇನ್ನೂ ಮುಟ್ಟಿಲ್ಲ. ಯಾವಾಗ ಎಂತ ಪರಿಸ್ಥಿತಿ ಬರುತ್ತೋ ಏನೋ, ಅದಕ್ಕೆ ಸೇಫ್ ಆಗಿ ಇಟ್ಟಿದ್ದೀನಿ. ಡೇಂಜರ್ ಅಲ್ವಾ ಶಿವಾನಿ, ಯಾರಾದ್ರೂ ಕೇಳಲ್ವಾ ಇಷ್ಟೊಂದು ಡೆಲ್ಲಿಂದ ಬಂತು, ಹೇಗ್ ಬಂತು ಅಂತ? ಯಾರ ಕೈಗೂ ತಲುಪದೆ ಇರೋ ಹಾಗೆ ಅದು ಸೇಫ್ ಆಗಿದೆ. ಯು ಡೋಂಟ್ ವರಿ. ನಿನಗೆ ಆ 25 lakhs ಸಿಕ್ತಾ? ಅಫ್ಕೋರ್ಸ್, ನೀನೇ ಕೊಟ್ಟಿಯಲ್ಲ ಅರ್ಧ ದುಡ್ಡನ್ನ. ಹಾಗಲ್ಲ, ನಿನ್ಗೆ ಹೆಲ್ಪ್ ಮಾಡಿದ ಫ್ರೆಂಡ್ಗೆ ನೀನ್ ಶೇರ್ ಕೊಡ್ಲಿಲ್ವಾ? ನಾನ್ ಹೇಳುದ್ನಲ್ಲ ಶಿವಾನಿ, ನಾನ್ ಕೊಡ್ತೀನಿ ಅಂತ ಹೇಳಿದ್ರು ಅವ್ನ್ ಬೇಡ ಅಂತ. ನನ್ ಮೇಲೆ ಹುಚ್ಚು ಪ್ರೀತಿ ಇದೆ ಅವನ್ಗೆ. ನಾನ್ ಏನ್ ಕೆಲ್ಸ ಹೇಳಿದ್ರು ಚಾಚು ತಪ್ಪೆ ಮಾಡ್ತಾನೆ. ವಾವ್, ಇಂತ ಫ್ರೆಂಡ್ ಈ ಕಾಲದಲ್ಲಿ ಸಿಗೋದೇ ಕಷ್ಟ ಅಲ್ವಾ? ಅವನಿಗೆ ನನ್ ಮೇಲೆ ಪ್ರೀತಿ ವಿಶ್ವಾಸ ತುಂಬಾ ಇದೆ, ಆದ್ರೆ ನನ್ಗೇನು ಆತರ ಫೀಲಿಂಗ್ಸ್ ಇಲ್ಲ. ಅಂದ್ರೆ ನೀನ್ ಅವನನ್ನ ಬೇಕಾದಾಗ ಮಾತ್ರ ಬಳಸ್ಕೋತೀಯಾ? ಅಫ್ಕೋರ್ಸ್, ನನ್ಗೆ ಈ ದುಡ್ಡು ಪಡೆಯೋದಕ್ಕೆ ಅವನ್ ಸಹಾಯ ಬೇಕಿತ್ತು. ನಾನ್ ಹೇಳ್ದೆ, ಆ ಕೆಲ್ಸನ ಅವನ್ ಮಾಡ್ದ. ನಾನ್ ಏನೇ ಕೆಲ್ಸ ಹೇಳಿದ್ರು ಅವನ್ ಮಾಡ್ತಾನೆ. ಅವನು ನನ್ ಬಳಸ್ಕೋತಾ ಇದ್ದೀನಿ ಅಷ್ಟೇ, ಅದ್ರಲ್ಲೇನ್ ತಪ್ಪು? ತಪ್ಪೇನಿಲ್ಲ ಬಿಡು. ತಾವಾಗೆ ಬಂದು ಹಳ್ಳಕ್ ಬೀಳ್ತೀನಿ ಅಂದ್ರೆ ಯಾರ್ ಬೇಡ ಅಂತಾರೆ? ಎಕ್ಸಾಕ್ಟ್ಲಿ. ಅನ್ಪೇಡ್ ಸರ್ವೆಂಟ್ ಒಬ್ಬ ಸಿಕ್ಕಿದಾನೆ. ಕಾಸಿಲ್ಲ, ಕವಡೆ ಇಲ್ಲ, ಕೆಲ್ಸಕ್ ಮಾತ್ರ ಬರ್ತೀನಿ ಅನ್ನೋರು ಈ ಕಾಲದಲ್ಲಿ ಯಾರು ಸಿಗ್ತಾರೆ ಹೇಳು? ಸಾರಿ ಜೀವ ಅವ್ರೆ, ನಾನ್ ತುಂಬಾ ಮಾತಾಡ್ಬಿಟ್ಟೆ ಅನ್ಸತ್ತೆ. ಆದ್ರೆ ಆ ವ್ಯಕ್ತಿ ಬಾಯಿ ಮುಚ್ಚೋದಕ್ಕೆ ಕಾನೂನು ಒಂದೇ ಸಹಾಯ ಮಾಡ್ತಿದ್ದು, ಇದು ಇಲ್ಲೀಗಲ್ ಅಂತ ಆ ಶರ್ಮಾಗೂ ಗೊತ್ತು. ಅದಕ್ಕೆ ಅದನ್ನೇ ಹೇಳಿ ಅವ್ನ್ ಬಾಯಿ ಮುಚ್ಚಿಸ್ತೆ. ಒಳ್ಳೇದಾಯ್ತು, ಅವ್ರ ಮಾತಾಡ್ತಿದ್ದ ರೀತಿಗೆ ನಾನ್ ಸುಮ್ನೆ ರೇಗಿ ರಂಪಾಟ ಹಾಕ್ತಿದ್ದೆ, ಅದನ್ನ ತಪ್ಪಿಸ್ತೆ. ನೀವ್ ಯಾವಾಗ್ಲೂ ಹೀಗೆ ಮಾಡ್ತೀರ, ಆವೇಶಕ್ಕೆ ಒಳಗಾಗಿ ಕಮಿಟ್ ಆಗ್ಬಿಡ್ತೀರ. ನೀವ್ ಅವತ್ತೇ ಕ್ಯಾಶ್ ಕೊಡೋದಕ್ ಆಗಲ್ಲ ಅಂತ ಹೇಳ್ಬಿಡ್ಬೋದಾಗಿತ್ತಲ್ಲ. ನೀನ್ ಹೇಳೋದ್ ಕರೆಕ್ಟ್, ಆವೇಶದಲ್ಲಿ ಕ್ಯಾಶ್ ತಗೊಂಡ್ಬಂದು ನಿನ್ ಮುಖದ ಮೇಲೆ ಬಿಸಾಕ್ತಿ ಅಂತ ಕಮಿಟ್ ಆಗ್ಬಿಟ್ಟೆ. ಬಿಸ್ನೆಸ್ ಮ್ಯಾನ್ ಗೆ ತಾಳ್ಮೆ ತುಂಬಾ ಮುಖ್ಯ, ನಿಮ್ಗೆ ಅದೇ ಸ್ವಲ್ಪ ಕಡಿಮೆ. ಅದಕ್ ನೀನ್ ಇದೆಯಲ್ಲ ನನ್ ಜೊತೆಗೆ. ಈಗ ನನ್ ಹೋಗ್ಲೋ ಸೆಷನ್ ಬೇಡ. ಮೊದ್ಲು ಈ ಪರಿಸ್ಥಿತಿಯಿಂದ ಹೇಗ್ ಆಚೆ ಬರೋದು ಅದನ್ನ ಯೋಚನೆ ಮಾಡಿ. ನವೀನ್ ದುಡ್ಡು ತಗೊಂಡಿಲ್ಲ ಅಂದ್ರೆ ಆ ದುಡ್ಡು ಯಾರು ತಗೊಂಡ್ರು ಅನ್ನೋದು ಕಂಡುಹಿಡಿಬೇಕು. ಅದಕ್ಕೆ ನಾವು ಆ ಸೆಕ್ರೆಟರಿ ಹೆಲ್ಪ್ ತಗೊಂಡ್ಬೇಕು. ಅವನ ಆಫೀಸ್ ಅಲ್ಲಿ CCTV ಬೇರೆ ಇಲ್ಲ. ಹೇಗೆ ಇಟ್ಕೊಂತಾರೆ ಕಾವ್ಯ? ಅವ್ರು ಮಾಡೋದೆಲ್ಲ ಸೀಕ್ರೆಟ್ ಬಿಸ್ನೆಸ್. CCTV ಇದ್ರೆ ನಾಳೆ ಅದೇ ಸಾಕ್ಷಿ ಆಗ್ಬಿಡತ್ತೆ, ಅವ್ರ ಬಿಸ್ನೆಸ್ ತೊಂದರೆ ಆಗತ್ತೆ. ಮತ್ ಹೇಗ್ ಕಂಡಿಡಿಯೋದು? ಆದ್ರೆ ಅದು ನಮ್ಮವರೇ ಯಾರೋ ಮಾಡಿರೋದಂತೂ ನಿಜ ಅಲ್ವಾ? 100%. ಯಾಕಂದ್ರೆ ಈ ವಿಷಯ ನಿಮಗ್ ಬಿಟ್ರೆ ಆ ಹೀರಾಲಾಲ್ಗ್ ಮಾತ್ರ ಗೊತ್ತಿತ್ತು. ಇದು ಬೇರೆಯವ್ರಿಗೆ ಲೀಕ್ ಆಗೋದಕ್ ಹೇಗ್ ಸಾಧ್ಯ? ನಾನು ಈ ವಿಷಯ ನವೀನ್ ಮಾತ್ರ ಫೋನ್ ಮಾಡಿ ಹೇಳಿ. ಅವನ್ ಫೋನ್ ಯಾರು ಟ್ಯಾಪ್ ಮಾಡಿದ್ರು ಅಂತ ಗೊತ್ತಾಯ್ತು ಅಂದ್ರೆ ಆ ವ್ಯಕ್ತಿ ಸಿಗಾಕೊಂಡ. ನಮ್ಮ ಸರ್ಕಲ್ ನಲ್ಲಿರೋ ಫೋಟೋಸ್ ಎಲ್ಲ ಅವ್ರ ಸೆಕ್ರೆಟರಿಗೆ ತೋರಿಸೋಣ.
ಅವರು ಯಾರನ್ನಾದ್ರೂ ಐಡೆಂಟಿಫೈ ಮಾಡಬಹುದು. ಓ ಗುಡ್ ಐಡಿಯಾ. ಓಕೆ ಹಾಗೆ ಮಾಡೋಣ. ಕೌಳಿ ಪಂಕಜ್ ಅವರ ಈ ಫೋಟೋಸ್ ಅಲ್ಲಿ ನವೀನ್ ಅಂತ ಹೇಳಿ ನಿಮ್ಮ ಹತ್ರ ದುಡ್ಡಿಸ್ಕೊಂಡು ಹೋಗಿದ್ದು ಯಾರು ಅಂತ ಐಡೆಂಟಿಫೈ ಮಾಡಿ. ಇಲ್ಲ ಸರ್, ಇವರಲ್ಲಿ ಯಾರು ಅಲ್ಲ. ಹಾಗಾದ್ರೆ ನಮಗ್ ಗೊತ್ತಿಲ್ದಿರೋರು ಯಾರೋ ಬಂದು ನಿಮ್ ಹತ್ರ ಕ್ಯಾಶ್ ತಗೊಂಡ್ ಹೋಗಿದ್ದಾರೆ ಅಂತಾಯ್ತು. ಅವ್ರನ್ನ ಹೇಗ್ ಕಂಡಿಡಿಯೋದು? ಮೇಡಮ್, ಆ ವ್ಯಕ್ತಿನ ಹಿಡಿಯೋದಕ್ಕೆ ನಾನು ಏನ್ ಬೇಕಾದ್ರೂ ಸಹಾಯ ಮಾಡ್ತೀನಿ. ಇದ್ರ ಮೇಲೆ ನನಗೇನು ಗೊತ್ತಿಲ್ಲ. ಯಾರು ಬಂದ್ರು ಅಂತ ಕೇಳಿದ್ರೆ ನಾನೇನು ಹೇಳಿ ಮೇಡಮ್? ನೀವ್ ಹೇಳೋದು ಕರೆಕ್ಟ್. ಅಟ್ ಲೀಸ್ಟ್ ಅವ್ನ್ ಕ್ಯಾಶ್ ಇಸ್ಕೊಳೋದಕ್ಕೆ ಹೇಗ್ ಬಂದಿದ್ದ ಅಂತ ಆದ್ರೂ ಗೊತ್ತಾ? ಆಫೀಸ್ ಹೊರಗಡೆನೆ ಕಾರ್ ನಿಲ್ಸಿ ಬಂದಿದ್ದ. ರಿಟರ್ನ್ ಹೋಗುವಾಗ ನಾನು ಅವ್ರ ಹಿಂದೆನೆ ಹೋದೆ. ಅವ್ರ ಕಾರ್ ಹತ್ತಿದ್ದು ಹೊರಟಿದ್ದು ಎಲ್ಲ ನೋಡಿದೀನಿ. ಕಾರ್ ನಂಬರ್ ಏನಾದ್ರು ನೋಟ್ ಮಾಡ್ಕೊಂಡ್ರ? ಇಲ್ಲ ಮೇಡಮ್, ಅನುಮಾನ ಬಂದ್ರೆ ಅದನ್ನೆಲ್ಲ ಮಾಡ್ಬೇಕಲ್ವಾ. ಯಜಮಾನ್ರ ಹೇಳದ್ಮೇಲೆ ನಾನೇ ಅಲರ್ಟ್ ಆಗ್ಬೇಕು ಅಂತ ಅದನ್ನೆಲ್ಲ ಗಮನಿಸಿಲ್ಲ. ಯಾವ ಕಾರು, ಯಾವ ಕಲರು ಏನಾದ್ರು ಗೊತ್ತಾ ನಿಮ್ಗೆ? ವೈಟ್ ಕಲರ್ ಅನ್ಸುತ್ತೆ ಸರ್. ವೈಟ್ ಕಲರ್ ಕಾರ? ಆ ಕಾರಲ್ಲಿ ಒಬ್ರು ಲೇಡಿನೂ ಕೂತಿದ್ರು, ನಾನು ಅವ್ರನ್ನ ನೋಡಿದೆ. ಪಂಕಜ್ ಅವರೇ, ಆ ಹುಡುಗಿ ಯಾರು ಅಂತ ನೀವು ಐಡೆಂಟಿಫೈ ಮಾಡಬಹುದಾ? ಖಂಡಿತ ಮೇಡಮ್, ಚೆನ್ನಾಗೇ ನೋಡಿದೆ. ಹುಡುಗಿ ಅಲ್ವಾ, ಸ್ವಲ್ಪ ಹೆಚ್ಚಾಗಿ ಅಬ್ಸರ್ವ್ ಮಾಡಿದೆ. ನೋಡಕ್ ಚೆನ್ನಾಗೇ ಇದ್ದಾರೆ. ಈ ಹುಡುಗಿನ ನೋಡಿ. ಯಾರು? ಇನ್ಯಾರು? ನಿಮ್ ತಂಗಿ ಶಿವಾನ್? ಇಲ್ಲ ಇಲ್ಲ, ಈ ಹುಡುಗಿ ಅಲ್ಲ. ಈ ಹುಡುಗಿಗಿಂತ ಚೆನ್ನಾಗಿದ್ರು ಅವರು. ಈ ಹುಡುಗಿನ ನೋಡಿ. ಜೀವ ಅವ್ರೆ, ಯಾರದು ಹೇಳ್ತೀನಿ, ಐಡೆಂಟಿಫೈ ಮಾಡಿ. ಕರೆಕ್ಟ್ ಸರ್, ಇವ್ರೇ ಇದೇ ಹೇರ್ ಸ್ಟೈಲ್ ಅಲ್ಲಿ ಇದ್ರು ಅವತ್ತು. ಗೊತ್ತಾಯ್ತು. ಜೀವ ಅವ್ರೆ, ಯಾರದು? ಇನ್ಯಾರು? ಆ ನಯನ. ಈಗ ದುಡ್ಡಿಸ್ಕೊಂಡು ಹೋಗಿರೋದು ಯಾರು ಅಂತ ನಿನಗೆ ಚೆನ್ನಾಗಿ ಗೊತ್ತಾಗತ್ತೆ. ಅವಳು ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ, ಯಾಕಂದ್ರೆ ಅವಳೇ ಡೈರೆಕ್ಟ್ ಆಗಿ ಬಂದು ಆ ಕ್ಯಾಶ್ ನ ಕಲೆಕ್ಟ್ ಮಾಡ್ಕೊಂಡು ಹೋಗಿಲ್ವಲ್ಲ. ಆದ್ರೆ ಏನಂತೆ, ದುಡ್ಡಿಸ್ಕೊಂಡು ಹೋದವನ ಜೊತೆ ಅವಳಿದ್ಲು ಅಂತ ಇವ್ರು ಹೇಳ್ಬೋದಲ್ವಾ? ಸರ್, ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಐಡೆಂಟಿಫೈ ಮಾಡಿ ಅಂತ ನಿಮ್ನ ಕರೆಸಿದ್ರೆ ನೀವು ಬಂದು ಸಾಕ್ಷಿ ಹೇಳ್ತೀರಲ್ಲ? ಸಾರಿ ಮೇಡಮ್, ಅದೆಲ್ಲ ಆಗಲ್ಲ. ಸರ್ ಗೊತ್ತು, ನಮ್ ಸೀಕ್ರೆಟ್ ಬಿಸ್ನೆಸ್ ಅಂತ. ಪೊಲೀಸ್ ಸ್ಟೇಷನ್ ವರೆಗೆ ಹೋದ್ರೆ ನಮ್ ವ್ಯವಹಾರ ಎಲ್ಲ ಬಯಲಾಗುತ್ತೆ. ಸೊ ನಾನು ಬರಕ್ ಆಗಲ್ಲ ಅಲ್ಲಿಗೆ. ಪರವಾಗಿಲ್ಲ, ಈ ಮ್ಯಾಟರ್ ಪೊಲೀಸ್ ಸ್ಟೇಷನ್ ತನಕ ಹೋಗ್ಬೇಕಾಗಿಲ್ಲ. ಇದನ್ನ ನಾನೇ ಡೀಲ್ ಮಾಡ್ತೀನಿ, ನೋಡ್ತಾ ಇರಿ. ನೀವು ಬೇಗ ತಯಾರಾಗ್ಬೇಕಮ್ಮ. ನನ್ ಮಗನ್ ನೋಡಕ್ ಹೋಗೋದಕ್ಕೆ ನಾನ್ ಯಾವಾಗ್ಲೂ ತಯಾರಾಗಿದ್ದೀನಿ. ನನ್ ಮಗ ಇಲ್ಲಿಗೆ ಬರ್ತಾನೆ. ಕಾವ್ಯ ನನ್ ಮಗನ್ ಇಲ್ಲಿಗೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದಾಳೆ. ಅಲ್ಲಿವರೆಗೂ ನನ್ ಈ ಜಾಗ ಬಿಟ್ಟು ಎಲ್ಲೂ ಕದ್ಲಲ್ಲ. ಮೊದ್ಲು ಇಲ್ಲಿಂದ ಹೊರಟು ಹೋಗೋ ಯೋಚನೆ ಮಾಡಿದ್ನಲ್ವಾ, ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ. ಈಗ ಡಾಕ್ಟರ್ ಹೇಳಿದ್ದಾರೆ ಔಷಧಿ ತಗೊಂಡ್ರೆ ನಮ್ ನೆನಪಿನ ಶಕ್ತಿ ಎಲ್ಲ ಬರುತ್ತೆ ಅಂತ. ಅದಕ್ಕೆ ಡಾಕ್ಟರ್ ಕೊಡೋ ಔಷಧಿನೆಲ್ಲ ನಾನು ತಗೋತಾ ಇದ್ದೀನಿ. ಆಗ ನನ್ ಮಗನ ಯಾರಿಗೆ ಕೊಟ್ಟೆ ಅಂತ ನೆನ್ಪು ಬರುತ್ತೆ. ಆಗ ಅವ್ರ ಹತ್ರ ಹೋಗಿ ನನ್ ಮಗನ್ ಕರ್ಕೊಂಡ್ ಬರ್ಬೋದು ಅಲ್ವಾ? ನೋಡಿ ಸ್ವಾಮಿ, ಇನ್ನೊಂದು ಅವಕಾಶ ಕೊಡ್ಬೋದು. ಗುಣ ಆಗ್ತಾ ಇದ್ದಾಳೆ. ಏನ್ ಹೇಳಿ ಶಿವಮ್ಮ, ಅವಕಾಶ ಕೊಡೋ ಮನಸ್ಸು ನನಗೂ ಇದೆ. ಆದ್ರೆ 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 ಅಂತ ಮಾತೇ ಆಗ್ತಾಗಿದ್ದೀರಾ? ನೀವು ಕಳಿಸೋದ್ರಿಂದ ಯಾರಿದ್ದಾರೆ? ಇಲ್ಲ ಇಲ್ಲ, ಪರಿಸ್ಥಿತಿ ಆಗಿದೆ. ಆಗಿದೆ ಅಂದ್ರೆ ಏನ್ ಸ್ವಾಮಿ ಅರ್ಥ? ನೀನ್ ಹೋಯ್ತೀಯ ಆಸ್ಪತ್ರೆಗೆ? ಇಲ್ಲಪ್ಪ, ನಾನ್ ಎಲ್ಲಿಗೂ ಹೋಗಲ್ಲ. ಡಾಕ್ಟರ್ ನಾನು ಹುಷಾರಾಗಿದ್ದೀನಿ ಅಂತ ಹೇಳಿದ್ಮೇಲೆ ನಾನು ಯಾಕೆ ಆಸ್ಪತ್ರೆಗೆ ಹೋಗ್ಲಿ? ನಾನು ಎಲ್ಲಿಗೂ ಬರಲ್ಲ. ಹಾಗೆ ಹೇಳ್ಬಾರ್ದು, ದೊಡ್ಡ ಡಾಕ್ಟರ್ ಬೇಗ ಗುಣ ಮಾಡ್ತಾರೆ, ಅದಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇರೋದು. ಆದ್ರೆ ನಾನು ಇಲ್ಲಿಂದ ಎಲ್ಲಿಗೂ ಬರಲ್ಲ, ಬೇಕಾದ್ರೆ ಡಾಕ್ಟರ್ನ ಇಲ್ಲಿಗೆ ಕರ್ಸಿ. ನೋಡಿ, ಅವ್ರಿಗೆ ಇದೆಲ್ಲ ವಿಚಾರಣೆ ಮಾಡೋ ಬುದ್ಧಿ ಇದೆ, ಯಾಕೆ ಆಸ್ಪತ್ರೆ ಕರ್ಕೊಂಡು ಹೋಯ್ತೀನಿ ಅನ್ನೋದು ಸರಿ ಅಲ್ಲ ಅನ್ನೋದು ನನಗೂ ಗೊತ್ತು.
ನಾನು ಮಾಡ್ತಿರೋ ತಪ್ಪು ಅಂತ ಗೊತ್ತು, ಪಾಪ ಅನ್ನೋದು ಗೊತ್ತು, ಆದರೂ ಕೈ ಕಟ್ಟ ಹೋಗಿದೆ. ಶಿವಾನಿ, ಶಿವಾನಿ ಬಂದೆ ಬ್ರೋ. ಹೀರಾಲಾಲ್ ಹತ್ರ 50 ಲಕ್ಷ ಇಸ್ಕೊಂಡ್ ಬಂದ್ಯಲ್ಲ, ಎಲ್ಲಿ ಆ ದುಡ್ಡು?